ಚಿಕ್ಕದೇವರಾಜ ಒಡೆಯ 1700. ಮೈಸೂರಿನ ಅರಸರಲ್ಲಿ ಒಬ್ಬನಾದ ಚಿಕ್ಕದೇವರಾಜ ಒಡೆಯ ರಾಜನಾಗಿ ಪ್ರಸಿದ್ಧನಾಗಿರುವಂತೆ ಸಾಹಿತ್ಯ ಸಂಗೀತಗಳಿಗೆ ಆಶ್ರಯದಾತನಾಗಿಯೂ ಖ್ಯಾತನಾಗಿದ್ದಾನೆ. ಇವನು ಸ್ವತಃ ಕವಿಯೂ ಆಗಿದ್ದಿರಬೇಕು. ಈತನ ಹೆಸರಿನಲ್ಲಿ ಚಿಕ್ಕದೇವರಾಜ ಭಿನ್ನಪ್ಪ, ಗೀತಗೋಪಾಲ ಮೊದಲಾಗಿ ಕೆಲವು ಕೃತಿಗಳಿವೆ. ಇವುಗಳನ್ನು ಇವನಾಗಲಿ ಅಥವಾ ಇವನ ಆಸ್ಥಾನದ ಪ್ರಸಿದ್ಧ ಕವಿಯಾಗಿದ್ದ ತಿರುಮಲಾರ್ಯನಾಗಲಿ ರಚಿಸಿರಬೇಕು. ಗೀತಗೋಪಾಲ ವಾಸ್ತವವಾಗಿ ಉತ್ತಮವಾದ ಕೃತಿ. ಇದು ಸಂಸ್ಕೃತದ ಜಯದೇವ ಕವಿಯ ಗೀತ ಗೋವಿಂದದಂತೆ ಗೀತೆಗಳ ರೂಪದಲ್ಲಿದೆ. ಗೀತೆಗಳೆಲ್ಲ ಭಕ್ತಿರಸದಿಂದ ತುಂಬಿವೆ. ಚಿಕ್ಕದೇವರಾಜನ ಆಸ್ಥಾನದಲ್ಲಿ ಅನೇಕ ಕವಿಗಳಿದ್ದರು. ತಿರುಮಲಾರ್ಯ, ಸಿಂಗರಾರ್ಯ, ಚಿಕ್ಕುಪಾಧ್ಯಾಯ, ಶೃಂಗಾರಮ್ಮ, ಹೊನ್ನಮ್ಮ ಅವರಲ್ಲಿ ಕೆಲವರು. ಇವರಲ್ಲಿ ತಿರುಮಲಾರ್ಯ ಎಲ್ಲರಿಗಿಂತ ಹೆಚ್ಚು ಶಕ್ತನಾದ ಕವಿ, ಪಂಡಿತ ಕೂಡ. ಚಿಕ್ಕದೇವರಾಜ ವಿಜಯ, ಚಿಕ್ಕದೇವರಾಜ ವಂಶಾವಳಿ ಮೊದಲಾಗಿ 4 ಗ್ರಂಥಗಳನ್ನು ಬರೆದು ತನ್ನ ಆಶ್ರಯದಾತನನ್ನು, ಅವನ ವಂಶದವರನ್ನು ಅವುಗಳಲ್ಲಿ ಮೆರೆಸಿದ್ದಾನೆ. ಚಿಕ್ಕುಪಾಧ್ಯಾಯ ರಾಜನ ಮಂತ್ರಿಯಾಗಿದ್ದೂ ವಿಪುಲ ಪ್ರಮಾಣದಲ್ಲಿ ಬಗೆ ಬಗೆಯ ವಿಷಯಕ್ಕೆ ಸಂಬಂಧಿಸಿ ಗ್ರಂಥರಚನೆ ಮಾಡಿದ್ದಾನೆ. ಇವನ ಕೃತಿಗಳಲ್ಲಿ ರುಕ್ಮಾಂಗದ ಚರಿತೆ ಉಳಿದವುಗಳಿಗಿಂತ ಮೇಲಿನದಾಗಿದೆ. ಸಿಂಗರಾರ್ಯ ತಿರುಮಲಾರ್ಯನ ತಮ್ಮ. ಇವನು ಶ್ರೀಹರ್ಷನ ಸಂಸ್ಕೃತದ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾನೆ. ಅದರ ಹೆಸರು ಮಿತ್ರವಿಂದ ಗೋವಿಂದ. ಇದು ಕನ್ನಡದಲ್ಲಿ ಬರೆದ ಮೊದಲ ನಾಟಕ. ಅನುವಾದ ಅಷ್ಟೇನೂ ಉತ್ತಮವಾಗಿಲ್ಲ, ಆದರೂ ಚಾರಿತ್ರಿಕ ದೃಷ್ಟಿಯಿಂದ ಅದಕ್ಕೆ ಪ್ರಾಮುಖ್ಯವಿದೆ. ಚಿಕ್ಕದೇವರಾಜನ ಆಸ್ಥಾನದ ಉಳಿದ ಕವಿಗಳು ಹಲವು ಗ್ರಂಥಗಳನ್ನು ಬರೆದಿದ್ದಾರಾದರೂ ಅವು ಪ್ರಸಿದ್ಧವಾದುವಲ್ಲ. ಶೃಂಗಾರಮ್ಮ ತಾನು ರಾಜನ ಸಣ್ಣ ಮಗಳಂತೆ ಎಂದು ಹೇಳಿಕೊಂಡಿದ್ದಾಳೆ. ಹೊನ್ನಮ್ಮನಂತೆ ಇವಳೂ ಪದ್ಮಿನಿ ಕಲ್ಯಾಣ ಎಂಬ ಕೃತಿಯನ್ನು ಸಾಂಗತ್ಯ ಛಂದಸ್ಸಿನಲ್ಲಿ ಸರಳ ಶೈಲಿಯಲ್ಲಿ ರಚಿಸಿದ್ದಾಳೆ.